ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಡೈಲಿ ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಮಿಷಂದು ಲಿಪ್ಸ್ಟಿಕ್ ಅಲ್ಲ, ಚಾಕ್ಲೇಟ್ ಅದು ತಗೊಂಡು ಬಂದಿದ್ದೆ. ಹಂಗೆ ನಾನು ಅವನೊಟ್ಟಿಗೆ ಗಮ್ಮತ್ತು ಮಾಡ್ತಾ ಇದ್ದೀನಿ. ಒಂಥರ ಮಿಕ್ಸ್ ಚಾಕ್ಲೇಟ್ ಇರ್ತದಲ್ಲ ಆ ಥರ ಉಂಟು ಟೇಸ್ಟು, ಸಖತ್ತಾಗುತ್ತೆ. ಮಾತ್ರ ರೆಡಿ ನೂಡಲ್ಸ್ ತಗೊಂಡು ಬಂದಿದ್ದಾನೆ. ನಾನು ಹೇಳ್ತೇನೆ ಅದನ್ನು ಕೊಡಿಸ್ಬೇಡಿ ಅಂತ ಅವರಪ್ಪನಿಗೆ, ಆದರೂ ಹೋಗಿ ಅಲ್ಲಿ ಹಠ ಮಾಡ್ತಾನಂತೆ. ಹಾಗಾಗಿ ಕೊಡಿಸಿದ್ದಾರೆ. ತಿನ್ನೋದಿಲ್ಲ, ಏನಿಲ್ಲ, ಸುಮ್ಮನೆ ತಗೊಂಡು ಬಂದು ವೇಸ್ಟ್ ಮಾಡ್ತಾನೆ. ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ನಾನು ತರಬೇಡಿ ಹೇಳ್ತೀನಿ, ಆದರೂ ತರ್ತಾನೆ. 2 ಮಿನಿಟ್ಸ್ ಅಷ್ಟೇ, ಈಗ ಓಪನ್ ಮಾಡು. ಜಸ್ಟ್ ಹಾಟ್ ವಾಟರ್ ಹಾಕಿದರೆ ರೆಡಿ ನೂಡಲ್ಸ್ ಆಗ್ತದೆ. ತಿನ್ನಲಿಕ್ಕೆ ಒಳ್ಳೇದಿರ್ತದೆ, ಬಟ್ ಒಳ್ಳೇದಲ್ಲ ಮಕ್ಕಳಿಗೆಲ್ಲ. ಹಾಗಾಗಿ ನಾನು ತರೋದು ಬೇಡ ಹೇಳ್ತೀನಿ, ಮತ್ತು ತಿನ್ನೋದು ಇಲ್ಲ, ಸುಮ್ಮನೆ ತಂದು ವೇಸ್ಟ್ ಮಾಡ್ತಾನೆ ಅಷ್ಟೇ. ಅದು ಮಾಲಲ್ಲೆಲ್ಲ ಮಕ್ಕಳ ಕೈಗೆ ಸಿಗ್ತದಲ್ಲ, ಅದೊಂದು ಇವನಿಗೆ ಪ್ಲಸ್ ಪಾಯಿಂಟು. ಹೋಗಿ ತನಗೇನು ಬೇಕೋ ಅದನ್ನು ಇಟ್ಕೊಂಡು ಬಂದುಬಿಡ್ತಾನೆ. ತೊಗೊಂಡು ಬಂದು ಇಲ್ಲಿ ಮನೆಯೆಲ್ಲ ರಂಪ ಮಾಡಿ ಕಸ ಮಾಡಿ ಇದೇ ಕೆಲಸ ಅವನಿಗೆ ಇಡೀ ದಿನ. ಸುಮ್ಮನೆ ಹೇಳ್ತಾನೆ ಅವ್ರಿಗೆ ಕೊಡಲ್ಲ ಇವ್ರಿಗೆ ಕೊಡಲ್ಲ, ಒಬ್ಬನೇ ತಿಂತೀನಿ ಒಬ್ಬನೇ ತಿಂತೀನಿ ಅಂತ. ಬಟ್ ಏನೂ ತಿನ್ನಲ್ಲ, ಸುಮ್ಮನೆ ಎರಡು ಬಾಯಿ ತಿಂದರೆ ಜಾಸ್ತಿ ಅವನು. ಹಾಗೆ ವೇಸ್ಟ್ ಮಾಡಿ ಬಿಸಾಕ್ತಾನೆ. ಸೊ ಈಗ ನನ್ನ ಸಣ್ಣ ಮಗ ಎದ್ದಿದ್ದಾನೆ, ಅಮ್ಮ ಇಟ್ಕೊಂಡು ಕೂತಿದ್ದಾರೆ. ಅವನಿಗೀಗ ಅಭ್ಯಾಸ ಆಗಿಬಿಟ್ಟಿದೆ, ಬಾಯೊಳಗೆ ಕೈ ಹಾಕ್ಕೊಂಡು ಚಪ್ಪ ಚಪ್ಪ ಅಂತಲೇ ಇರ್ತಾನೆ. ಸೊ ನೋಡುವಾಗ ನೋಡಲಿಕ್ಕೆ ಒಂಥರ ಗಮ್ಮತ್ತಾಗ್ತದೆ ಚಿಕ್ಕ ಮಕ್ಕಳದ್ದೆಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಬ್ಲೌಸನ್ನು ಮಿಕ್ಸ್ ಮ್ಯಾಚ್ ಮಾಡೋದು ಸ್ಯಾರಿ ಒಟ್ಟಿಗೆ ಹೇಗೆ ಅಂತ ನಾನು ತೋರಿಸ್ಕೊಡೋಣ ಅಂತ ಇದ್ದೀನಿ. ಸೊ ನೋಡೋಣ, ಇವತ್ತು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಈಗ ನನ್ನ ಮಗನ ಟಮ್ಮಿ ಟಮ್ಮು, ಇದು ಹೊಸ ಪಿಲ್ಲೋ, ವಾಶ್ ಮಾಡಿದ್ದೀನಿ ಅಷ್ಟೇ, ಹಾಗಾಗಿ ಪಿಲ್ಲೋ ಹಾಕಿದ್ದೀನಿ. ಇಲ್ಲದಿದ್ದರೆ ಅವನಿಗೆ ಪಿಲ್ಲೋ ಎಲ್ಲ ಹಾಕೋದಿಲ್ಲ, ಅವನು ಯೂಸ್ ಮಾಡೋ ಬೆಡ್ಶೀಟ್ನೇ ಹಾಕ್ತೀವಿ. ಮಗುವಿಗೆ ಟಮ್ಮಿ ಟೈಮ್ ಕೊಡುವಾಗ ಯಾವುದು ನಾವು ಯೂಸ್ ಮಾಡೋ ಅಂಥ ಬಟ್ಟೆಗಳನ್ನ ಕೆಳಗೆ ಹಾಕೋದು ಒಳ್ಳೇದಲ್ಲ. ಎಷ್ಟು ಕ್ಲೀನ್ ಮಾಡಿದ್ರು ನಾವು ಅದರಲ್ಲಿ ಕೆಲವು ಬ್ಯಾಕ್ಟೀರಿಯಾ ಮತ್ತು ಜಮ್ಸ್ ಎಲ್ಲ ಉಳಿದ್ಬಿಡತ್ತೆ. ಹಾಗಾಗಿ ಮಕ್ಕಳದ್ದೇ ಸಪ್ರೇಟಾಗಿ ಇಟ್ಕೊಳ್ಬೇಕು, ಮತ್ತು ಅವ್ರದ್ದೇ ಹಾಕಿದರೆ ಒಳ್ಳೆಯದು. ಈ ಥರ ಒಂದೊಂದು ಸಲ ಎಂಜಾಯ್ ಮಾಡ್ಕೊಂಡು ಆಡ್ತಾನೆ ಕೈಯೆಲ್ಲ ಹಾಕಿ. ಕೆಲವು ಸಲ ಅವನಿಗೆ ಏನಾಗ್ತದೋ ಗೊತ್ತಿಲ್ಲ, ಬೊಬ್ಬೆ ಹಾಕ್ತಾನೆ. ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ, ಎತ್ಕೊಂಡ್ಬಿಡ್ತೀನಿ. ಸೊ ನಾನು ಈಗ ಡೈಲಿ 2 ಟೈಮ್ಸ್ ಮಾಡ್ತಿದ್ದೀನಿ ಅಷ್ಟೇ. ಈ ಥರ ಅವನಿಗೆ 3.5 ತಿಂಗಳು ಆಯ್ತು. ಈಗ ಕೌಂಚ್ ಬೀಳ್ಬೇಕಿತ್ತು, ಬಟ್ ಇವನದು ಸ್ವಲ್ಪ ಲೇಟು, ಇನ್ನು ಬಿ ವೀಕಲ್ಲಿ ಬೀಳ್ಬೋದು. ಸೊ ನೋಡಿ, ಇದು ಆರ್ಗಾನ್ಜಾ ಸ್ಯಾರಿ, ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. 471 ರುಪೀಸ್ ಕೊಟ್ಟಿದ್ದೆ ಅಷ್ಟೇ. ತುಂಬ ಯೂನಿಕ್ ಆಗಿ ಉಂಟು ಸ್ಯಾರಿ. ನಾನು ವೈಟ್ ಮತ್ತು ಪಿಂಕ್ ಕಾಂಬಿನೇಷನ್ ತಗೊಂಡಿದ್ದೆ. ಸುಮಾರು ಕಲರ್ಸ್ ಉಂಟು, ಗ್ರೀನ್ ಉಂಟು, ಯೆಲ್ಲೋ ಉಂಟು. ತುಂಬ ಚೆನ್ನಾಗಿದೆ ಸ್ಯಾರಿ, ನಾನು ನೋಡುವ ಅಂತ ಹೇಳಿ ಬುಕ್ ಮಾಡಿದ್ದೆ. ತುಂಬ ಎಲಿಜಿಯಂಟ್ ಲುಕ್ಕು, ಮತ್ತು ಪಾರ್ಟಿ ಈವ್ನಿಂಗ್ ಫಂಕ್ಷನಿಗಂತೂ ಹೇಳಿ ಮಾಡಿಸ್ದಾಗಿದೆ ಸ್ಯಾರಿ. ಸೊ ನಾನೀಗ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಇದಕ್ಕೆ ವೈಟ್ ಬ್ಲೌಸ್ ಕೊಟ್ಟಿದ್ದಾರೆ, ಬಟ್ ನನ್ನ ಹತ್ರ ಆಲ್ರೆಡಿ ಪಿಂಕ್ ಬ್ಲೌಸ್ ಇತ್ತು, ಅದನ್ನೇ ಹುಟ್ಟಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಈ ಥರ ಒನ್ ಫೋಲ್ಡಿಂಗು ಈವ್ನಿಂಗು ದೊಂಪ ಹೇಳ್ತಾರಲ್ಲ, ಮೆಹೆಂದಿ ಹೇಳ್ತಾರಲ್ಲ, ಮದುವೆ ಹಿಂದಿನ ದಿನ ಫಂಕ್ಷನು, ಆ ಫಂಕ್ಷನ್ಗೆ ಮತ್ತು ಈವ್ನಿಂಗ್ ಯಾವುದಾದ್ರೂ ಪೂಜೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ ಸ್ಯಾರಿ. ಇದು ಒನ್ ಫೋಲ್ಡಿಂಗು ಚೆನ್ನಾಗಾಗ್ತದೆ, ಫೋಲ್ಡ್ ಮಾಡಿದರೂ ಚೆನ್ನಾಗಾಗ್ತದೆ ನಿಮಗೆ. ನಾನು ನೋಡುವ ಅಂತ ತರಿಸಿದೆ, ನನಗಂತೂ ತುಂಬ ಇಷ್ಟ ಆಯಿತು ಸ್ಯಾರಿ. ಸದ್ಯಕ್ಕೆ ಪಿಂಕ್ ಬ್ಲೌಸ್ ಹಾಕಿದ್ದೀನಿ, ಬಟ್ ಬೇರೆ ಯಾವುದಾದ್ರೂ ಮ್ಯಾಚ್ ಮಾಡಬೇಕು, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ಸೊ ನೋಡಿ, ನಾನು ಇದು ಪಿಂಕ್ ಬ್ಲೌಸು ಪೀಸ್ ತೊಗೊಂಡು ಹೊಲಿಸಿದ್ದು. ಈ ಥರ ನೆಕ್ ಹತ್ರನೂ ಒಂದು ಸ್ವಲ್ಪ ನೆರಿಗೆ, ಮತ್ತು ಕೈ ಸ್ಲೀವ್ಸ್ ಹತ್ರನೂ ನೆರಿಗೆ ಬರೋ ಹಾಗೆ ಹೊಲಿಸಿದ್ದೀನಿ. ಈ ಸೀರೆಗೆ ತುಂಬ ಏನು ಚೆನ್ನಾಗಿ ಸೂಟ್ ಆಗ್ತಾ ಇಲ್ಲ, ಕಾಟನ್ ಸ್ಯಾರಿಗೆಲ್ಲ ಈ ಬ್ಲೌಸ್ ಸೂಟ್ ಆಗ್ತದೆ. ನನ್ನ ಹತ್ರ ವೈಟ್ ಬ್ಲೌಸ್ ಇಲ್ಲ, ಹಾಗಾಗಿ ಇದನ್ನು ಹಾಕಿ ನೋಡುವ ಅಂತ ಹಾಕಿದೆ ಅಷ್ಟೇ.
ಸೀರೆ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ಬ್ಲೌಸ್ ಡಿಸೈನ್ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಬ್ಯಾಕ್ ನೆಕ್ಕು ಮತ್ತು ಬೋಟ್ ನೆಕ್ ಇಟ್ಟಿದ್ದೀನಿ ನೋಡಿ. ಮಿಕ್ಸ್ ಮ್ಯಾಚ್ ಮಾಡಲಿಕ್ಕೆ ನನ್ನ ಹತ್ರ ಒಂದು 5-6 ಬ್ಲೌಸಸ್ ಉಂಟು, ಅದು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಗೋಲ್ಡ್ ಕಲರ್ ಬ್ಲೌಸು. ಇದಕ್ಕೆ ನಾನು ತುಂಬ ಸೀರೆಗನ್ನ ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ನನಗೆ ಅದೇ ಸೀರೆಗೆ ಅದರ ರನ್ನಿಂಗ್ ಬ್ಲೌಸ್ ಬಂದರೆ ಹಾಕ್ಲಿಕ್ಕೆ ಬೋರ್ ಆಗ್ತದೆ, ಹಾಗಾಗಿ ಈ ಥರ ಮಿಕ್ಸ್ ಮ್ಯಾಚ್ ಮಾಡೋದು. ಸೊ ನೋಡಿ, ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಿಮ್ಗೆ ಸ್ವಲ್ಪ ಐಡಿಯಾ ಸಿಕ್ಕತ್ತೆ ಅಂತ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕಾಟನ್ ಸ್ಯಾರಿ, ಇದಕ್ಕೆ ಗೋಲ್ಡ್ ಕಲರ್ ಬೇಕಾದರೆ ಹಾಕ್ಬೋದು, ಇಲ್ಲ ಪಿಂಕ್ ಕಲರ್ ಬೇಕಾದರೆ ಹಾಕ್ಬೋದು. ಇದು ತುಂಬ ಪಿಂಕ್ ಆಯಿತು. ಈಗ ನಾನು ಹಾಕಿದ್ದೀನಲ್ಲ ಆ ಬ್ಲೌಸು ಕರೆಕ್ಟ್ ಮ್ಯಾಚ್ ಆಗ್ತದೆ ಇದಕ್ಕೆ, ಲೈಟ್ ಪಿಂಕು. ಹಾಂ ನೋಡಿ, ಇದೇ ನಾನೀಗ ಹಾಕಿದ್ದೆ. ಇದು ಈ ಬ್ಲೌಸು ಚೆನ್ನಾಗಿ ಸೂಟ್ ಆಗ್ತದೆ ಇದಕ್ಕೆ, ಕಾಟನ್ ಸ್ಯಾರಿ ಆಗಿದ್ದರಿಂದ ಬೇರೆ ಮಿಕ್ಸ್ ಮ್ಯಾಚ್ ಮಾಡಿದರೆ ಚೆನ್ನಾಗಾಗ್ತದೆ. ಇದು ನೋಡಿ ರೆಡಿ ಬ್ಲೌಸು, ಬ್ಲ್ಯಾಕ್ ಕಲರು, ತುಂಬ ಶೈನಿ ಇದೆ. ಇದು ಅಷ್ಟೇ, ನಾನು ತುಂಬ ಸ್ಯಾರೀಸ್ಗೆಲ್ಲ ಹಾಕಿದ್ದೀನಿ. ಬೋಟ್ ನೆಕ್ ಫುಲ್ ಬೋಟ್ ನೆಕ್ ಇರೋದ್ರಿಂದ ಮತ್ತು ಈ ಥರ ಜಿಪ್ ಬಂದಿರೋದ್ರಿಂದ ಒಂಥರ ಇದು ತುಂಬ ಯೂನಿಕ್ ಆಗಿರೋಂಥ ಡಿಸೈನು, ಯೂನಿಕ್ ಆಗಿರೋ ಫ್ಯಾಷನ್ ಲುಕ್ ಕೊಡುತ್ತೆ ನಿಮಗೆ ಈ ಥರದ್ದೆಲ್ಲ ಬ್ಲೌಸ್ ಹಾಕಿದರೆ ಸ್ಯಾರಿಗೆ. ಇದು ನಂದು ಮದುವೆ ಸ್ಯಾರಿ, ಪಿಂಕ್ ಕಲರ್. ಇದಕ್ಕೆ ನಾನು ಬ್ಲೂ ಕಲರ್ ಫುಲ್ ಪಿಂಕ್ ಇದೆ. ಇದು ಬ್ಲೌಸು ಪಿಂಕೇ ಬಂದಿದ್ದು, ಬಟ್ ನಾನು ಇದು ಯಾವಾಗಲೂ ಡಾರ್ಕ್ ಬ್ಲೂ ಕಲರ್ಸ್ ಬ್ಲೌಸ್ನ ಮ್ಯಾಚ್ ಮಾಡಿ ವೇರ್ ಮಾಡ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದೇ ಬ್ಲೌಸ್ ಆ ಸ್ಯಾರಿಗೆ ಬಂದಿದ್ದ ಬ್ಲೌಸೇ ಹಾಕಿದರೆ ಬೋರ್ ಆಗ್ತದಲ್ವಾ, ಆವಾಗ ಈ ರೀತಿ ಎಲ್ಲ ಮಾಡಿದರೆ ಒಂಥರ ಯೂನಿಕಾಗಿ ಮತ್ತು ಎಲಿಜೆಂಟಾಗಿ ಕಾಣ್ತದೆ ನಮ್ಮ ಲುಕ್ಕು. ಇದು ಒಂದು ಕಾಟನ್ ಸ್ಯಾರಿ, ಇದಕ್ಕೂ ಕೂಡ ಬ್ಲೂ ಕಲರ್ ಬಂದಿರೋದ್ರಿಂದ ನಾನು ನೆಟ್ಟೆಡ್ ಬ್ಲೌಸ್ ಹಾಕ್ತೀನಿ. ಇದಕ್ಕೆ ತೋರಿಸ್ತೀನಿ ನೋಡಿ, ಈ ನೆಟ್ಟೆಡ್ ಬ್ಲೌಸ್ ಹಾಕ್ತೀನಿ. ಇದು ಕೂಡ ಚೆನ್ನಾಗಿ ಕಾಣ್ತದೆ, ಹೀಗೆ ನೋಡ್ಲಿಕ್ಕಿಂತ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ. ಇದೆಲ್ಲ ರೆಡಿನ ನಾನು ತಗೊಂಡಿರೋದು, ಕೆಲವೊಂದೊಂದು ಹೊಲಿಸಿದ್ದೀನಿ. ಸಾಧ್ಯ ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವತ್ತಾದರೂ ಅದನ್ನೆಲ್ಲ ತೋರಿಸ್ತೀನಿ. ಸೊ ಆರ್ಗಾನ್ಸ ಸ್ಯಾರಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ, ಮತ್ತು ನಿಮಗೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಕಲರ್ ನೋಡಿ ತಗೊಳ್ಳಿ. ನಿಮ್ಗೆ ಸೂಟ್ ಆಗೋಂಥ ಕಲರ್ ನಿಜವಾಗ್ಲೂ ಪರ್ಫೆಕ್ಟ್ ಅನಿಸತ್ತೆ, ಅದು ಸ್ಟೈಲಿಶ್ ಲುಕ್ ಕೊಡುತ್ತೆ ಆರ್ಗಾನ್ಸ ಸ್ಯಾರಿ. ನಾನು ನೆಟ್ಟೆಡ್ ಥರ ಬರುತ್ತೇನೋ ಒಳ್ಳೇದು ಅನಿಸಲ್ಲ ಅಂತ ಅಂದ್ಕೊಂಡೆ. ನೆಟ್ಟೆಡ್ ಸ್ಯಾರಿ ಎರಡಿತ್ತು ನಂತರ, ನಾನು ವೇರ ಮಾಡಲ್ಲ ಅದನ್ನು, ಒಂಥರ ಆಗ್ತದೆ ಹಾಕಲಿಕ್ಕೆ, ಹಾಗಾಗಿ ಹಾಗೆ ಇಟ್ಟಿದ್ದೆ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೆಟ್ಟೆಡ್ ಸ್ಯಾರಿ ಇಷ್ಟಪಡೋರು ಖಂಡಿತ ಇದನ್ನು ಒಂದ್ಸಲ ಟ್ರೈ ಮಾಡಲೇಬೇಕು, ಆರ್ಗಾನ್ಸ ಸ್ಯಾರಿ ಅಷ್ಟು ಚೆನ್ನಾಗಿದೆ. ಸೊ ನೋಡಿ, ಇದೆಲ್ಲ ಮಿಕ್ಸ್ ಮ್ಯಾಚ್ ಮಾಡೋವಂಥ ಬ್ಲೌಸಸ್ಸು ನಾನು ಇಷ್ಟೊತ್ತು ನಿಮ್ಮ ಮಟ್ಟಿಗೆ ಶೇರ್ ಮಾಡಿದ್ನಲ್ಲ ಅದೆಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕೋಣ. ಅಲ್ಲಿ ತನಕ ಚೆನ್ನಾಗಿರಿ ಎಲ್ಲರೂ. ಟೇಕ್ ಕೇರ್, ಬಾಯ್.